ಈ ಬಾರಿಯ ಐಪಿಎಲ್ ಆಕ್ಷನ್ನಲ್ಲಿ ಈತನ ಹೆಸರು ಕರೆದಾಗ ಯಾವ ಮಾಲೀಕರೂ ಕೂಡ ತಲೆ ಎತ್ತಿ ನೋಡಲಿಲ್ಲ. ಹರಾಜು ಪ್ರಕ್ರಿಯೆಯಲ್ಲಿ ಖರೀದಿ ಮಾಡದಿದ್ದರೂ ಲೋನಿ ಡಿಸೋಡಿಯಾ ಗಾಯದಿಂದ ಹೊರಬಿದ್ದಾಗ ಆರ್ ಸಿ ಬಿ ಆತನಿಗೆ ಕರೆ ಮಾಡುತ್ತೆ. ಐಪಿಎಲ್ನಲ್ಲಿ ಎಂದೂ ಆಡಲು ಸಾಧ್ಯವಿಲ್ಲ ಎಂದುಕೊಂಡಿದ್ದ ಆತನಿಗೆ ಆರ್ ಸಿ ಬಿ ಕರೆದು ಚಾನ್ಸ್ ಕೊಡುತ್ತೆ. ಆತ ಅವಕಾಶ ಸಿಗುತ್ತಿದ್ದಂತೆ ಅಕ್ಷರಶಃ ಸಿಡಿದೆದ್ದು ಬಿಟ್ಟ. ಆತ ಬೇರ್ಯಾರೂ ಅಲ್ಲ, ಈ ಸೀಸನ್ನ ಸ್ಟಾರ್ ಬ್ಯಾಟ್ಸ್ಮನ್ ಆದ ರಜತ್ ಪಟಿದಾರ್. ಪ್ಲೇ ಆಫ್ ಪಂದ್ಯದಲ್ಲಿ ಈತನ ಆಟ ಹೇಗಿತ್ತು ಎಂದರೆ ತಲೆ ಮೇಲೆ ಕೈವತ್ತು ಕುಳಿತವರೂ ಸಹ ಕೈತಟ್ಟಿ ಪ್ರೋತ್ಸಾಹಿಸಿದರು. ರಜತ್ ಪಟಿದಾರ್ ಹುಟ್ಟಿದ್ದು ಜೂನ್ 1, 1993 ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜನಿಸುತ್ತಾರೆ. ರಜತ್ ಅವರ ತಂದೆ ಬಿಸಿನೆಸ್ ಮ್ಯಾನ್. ರಜತ್ ಪಟಿದಾರ್ ಅವರು 8 ವರ್ಷದ ಹುಡುಗನಾಗಿದ್ದಾಗಲೇ ಬ್ಯಾಟ್ ಹಿಡಿದು ಮೈದಾನದಲ್ಲಿ ನಿಂತಿದ್ದರು. ಇನ್ನು ರಜತ್ಗೆ ಕ್ರಿಕೆಟ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಹೀಗಾಗಿ ಅವರ ಅಜ್ಜ ಮೊಮ್ಮಗನನ್ನು ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದ್ದರು. ಇದರ ಪ್ರತಿಫಲ ಈಗ ಸಿಕ್ಕಿದೆ. ಅಂದ ಹಾಗೆ ರಜತ್ 2015 ರಣಜಿ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ದೇಶೀಯ ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಲಕ್ನೋ ವಿರುದ್ಧದ ಎಲಿಮಿನೇಟರ್ ಪಂದ್ಯದಲ್ಲಿ ರಜತ್ ವೈಭವವನ್ನು ಕೋಟಿ ಕೋಟಿ ಆರ್ ಸಿ ಬಿ ಅಭಿಮಾನಿಗಳು ಕಣ್ತುಂಬಿಕೊಂಡಿದ್ದಾರೆ. ಭರ್ಜರಿ ಶತಕ ಸಿಡಿಸಿ ಆರ್ ಸಿ ಬಿಯ ವಿಜಯ ಮೆರವಣಿಗೆಗೆ ಸಾಕ್ಷಿಯಾಗಿದ್ದರು. ಆ ದಿನ ಇಡೀ ಜಗತ್ತೇ ಇವರನ್ನು ಕೊಂಡಾಡಿತ್ತು. ಈ ಹುಡುಗನ ಸಾಮರ್ಥ್ಯ ಏನು ಎಂಬುದು ಆರ್ ಸಿ ಬಿ ಸ್ಟಾಫ್ಗಳಿಗೆ ಗೊತ್ತಿತ್ತು. ಹೀಗಾಗಿ ಪಟಿದರ್ಗೆ ಮತ್ತೊಂದು ಅವಕಾಶ ಕೊಡಲು ಆರ್ ಸಿ ಬಿ ನಿರ್ಧಾರ ಮಾಡುತ್ತೆ. ಆರ್ ಸಿ ಬಿಯ ನಿರ್ಧಾರ ರಜತ್ ಪಟಿದರ್ ಜೀವನವನ್ನೇ ಬದಲಾಯಿಸಿದೆ. ಕೊಟ್ಟ ಅವಕಾಶಕ್ಕೆ ತಕ್ಕ ಆಟ ಆಡುತ್ತಿರುವ ಪಟಿದರ್ ಅವರು ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಆರ್ ಸಿ ಬಿಯ ಆಧಾರ ಸ್ತಂಭವಾಗಿ ಬದಲಾಗುತ್ತಿದ್ದಾರೆ. ಅದರಲ್ಲೂ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಸಿಡಿಸಿದ ಶತಕ ವೃತ್ತಿಜೀವನದ ಮೈಲಿಗಲ್ಲಾಗಿದೆ. ಜೀವನ ಕೆಲವೊಮ್ಮೆ ಸೆಕೆಂಡ್ ಚಾನ್ಸ್ ಕೊಡುತ್ತೆ, ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಎನ್ನುವುದಕ್ಕೆ ಇವರೇ ಉದಾಹರಣೆ. ಈ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ.